ವಾಟ್ ಸ್ಪರ್ಮ್ ಇಸ್ ಯೂಸ್ ಫಾರ್ IVF ಅನ್ನೋದು ಎಲ್ಲರಿಗೂ ನಾವು ಒಂದೇ ತರ ಅಂತ ನಾವು ಹೇಳಕ್ಕಾಗಲ್ಲ. ಇದನ್ನ ಬಂದು ನಾವು ಯಾವ ಪೇಷಂಟ್ಗೆ ಯಾವ ತರ ಬೇಕು ಅಂತ ನಾವು ಉಪಯೋಗಿಸ್ತೀವಿ. ಯೂಶಲಿ ನಾವು ತಗೊಳ್ಳೋದು ಎಜಾಕ್ಯುಲೇಟೆಡ್ ಸ್ಪರ್ಮ್, ಅಂದ್ರೆ ಇವಾಗ ಪೇಷಂಟ್ ನಮ್ಗೆ ಸೆಮೆನ್ ಕೊಟ್ಟಾಗ ಸ್ಯಾಂಪಲ್ ಅದನ್ನ ನಾವು ಪ್ರೊಸೆಸ್ ಮಾಡಿ ಮಾಡ್ತೀವಿ. ಬಟ್ ಖಂಡಿತ IVF ನಲ್ಲಿ ನಾವು ಟೆಸ್ಟಿಕ್ಯುಲರ್ ಸ್ಪರ್ಮ್ ಆಸ್ಪಿರೇಷನ್ ಅಂತ ಮಾಡ್ತೀವಿ. ಅಂದ್ರೆ ಇವಾಗ ಕೆಲವೊಬ್ರಿಗೆ ಸ್ಪರ್ಮ್ ನಂಬರ್ ಕಡಿಮೆ ಇರುವಾಗ ಟೆಸ್ಟಿಸ್ ಇಂದ ನಾವು ತಗೊಂಡ್ಬಿಟ್ಟು ಉಪಯೋಗಿಸ್ತೀವಿ ನಾವು IVF ಗೆ.